ಕೊಳ್ಳೇಗಾಲ ನಗರಸಭೆಯ ಉಪಚುನಾವಣೆ ರಂಗೇರಿದ್ದು 7 ವಾರ್ಡ್ಗಳಲ್ಲೂ ಅಭ್ಯರ್ಥಿಗಳು ಬಹಿರಂಗ ಪ್ರಚಾರ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಎಸ್ ಉಪಚುನಾವಣೆ ನಡೆಯಲಿರುವ 7 ವಾರ್ಡ್ಗಳ ಪೈಕಿ 25ನೇ ವಾರ್ಡ್ ಲಿಂಗಣಾಪುರದ ಚುನಾವಣೆ ಕುತೂಹಲ ಕೆರಳಿಸಿದೆ. ಹೌದು, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗೆ ಮೀಸಲಿರುವ ಈ ವಾರ್ಡ್ನಲ್ಲಿ ಕಳೆದ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದಿಂದ ಸ್ಪರ್ಧಿಸಿದ್ದ ರಾಮಕೃಷ್ಣ ಜಯಗಳಿಸಿದ್ರು. ತದನಂತರ ನಡೆದ ಹಲವು ರಾಜಕೀಯ ಬೆಳವಣಿಗೆಗಳಿಂದ ರಾಮಕೃಷ್ಣ ಅವರೀಗ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಇವರೊಂದಿಗೆ ಇನ್ನೂ 4 ಸೇರಿ ಒಟ್ಟು 5 ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ನಗರಸಭೆಯ ಮಾಜಿ ಅಧ್ಯಕ್ಷ ಎಸ್ ರಮೇಶ್, ಬಿಎಸ್ಪಿಯಿಂದ ನಗರಸಭೆ ಮಾಜಿ ಸದಸ್ಯ ಮುಡಿಗುಂಡ ರಂಗಸ್ವಾಮಿ, ಪಕ್ಷೇತರ ಅಭ್ಯರ್ಥಿಗಳಾಗಿ ಮಾಜಿ ಸೈನಿಕ ಮಹದೇವ ಹಾಗೂ ಶಿವಮಲ್ಲು ಎಂಬ ಮತ್ತೋರ್ವ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಇನ್ನು ಕೇವಲ 556 ಮತಗಳಿರುವ ಈ 25ನೇ ವಾರ್ಡ್ನಲ್ಲಿ 5 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಗೆಲುವಿಗೆ 150 ಮತಗಳನ್ನು ಮಾತ್ರ ಪಡೆದರೆ ಸಾಕು ಅಂತ ಹೇಳಲಾಗ್ತಿದೆ. ಒಟ್ಟು 556 ಮತಗಳ ಪೈಕಿ 280 ಲಿಂಗಾಯತ ಸಮುದಾಯದ ಮತಗಳಿದ್ದು ಇವು ಗೆಲುವಿಗೆ ನಿರ್ಣಾಯಕ ಪಾತ್ರ ವಹಿಸಲಿವೆ. ಉಳಿದಂತೆ ಎಸ್ಸಿ ಸಮುದಾಯದ 150 ಮತಗಳಿವೆ. ಇನ್ನು ಮುಸ್ಲಿಮರು, ಕ್ರಿಶ್ಚಿಯನ್, ದೇವಾಂಗ, ವಿಶ್ವಕರ್ಮ, ಕುರುಬ ಸಮುದಾಯ, ತಮಿಳರು ಸೇರಿದಂತೆ ಸುಮಾರು 100 ಹೆಚ್ಚು ಮತಗಳಿವೆ. ಈ ಲಿಂಗಣಾಪುರ ವಾರ್ಡ್ನ ಮತದಾರರ ಮನದಾಳದಲ್ಲೇನಿದೆ ಎಂಬುದು ನಿಗೂಢವಾಗಿದೆ. ಕಡಿಮೆ ಸಂಖ್ಯೆಯ ಮತದಾರರನ್ನೊಳಗೊಂಡ ವಾರ್ಡ್ ಆಗಿರುವುದರಿಂದ ಇಲ್ಲಿನ ರಾಜಕೀಯ ಲೆಕ್ಕಾಚಾರಗಳನ್ನು ವಿಶ್ಲೇಷಣೆ ಮಾಡುವುದು ಅಷ್ಟು ಸುಲಭವಲ್ಲ. ಒಟ್ಟಾರೆ ಲಿಂಗಣಾಪುರದ ಉಪಚುನಾವಣೆ ಚಿಕ್ಕ ವಾರ್ಡ್ ಬಿಗ್ ಫೈಟ್ ಎನ್ನುವಂತಾಗಿದೆ. ಅಗತ್ಯ ಮಾಹಿತಿಗಳ ವಿಡಿಯೋಗಳನ್ನು ವೀಕ್ಷಿಸಲು ಕೂಡಲೇ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕನ್ವತ್ತಿ.